ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆಯ ಮಹಿಳಾ ತಜ್ಞ ವೈದ್ಯರು ಕನ್ನಡದಲ್ಲಿಯೇ ಮಾತನಾಡಬೇಕು ಎಂದು ಕರ್ವೇ ಸಂಘಟನೆಯು ಬೆದರಿಕೆ ಹಾಕಿ ಕಿರುಕುಳ ನೀಡಿರುವ ಘಟನೆಯನ್ನು ಚಿಕ್ಕೋಡಿ ವೈದ್ಯಕೀಯ ಸಂಘವು ತೀವ್ರವಾಗಿ ಖಂಡಿಸಿದೆ ಎಂದು ಐಎಂಎ ಅಧ್ಯಕ್ಷೆ ರೋಹಿಣಿ ಕುಲಕರ್ಣಿ ತಿಳಿಸಿದರು. ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆಯ ಮಹಿಳಾ ತಜ್ಞ ವೈದ್ಯರು ಕನ್ನಡದಲ್ಲಿಯೇ ಮಾತನಾಡಬೇಕೆಂದು ಕರ್ವೇ ಸಂಘಟನೆಯು ಬೆದರಿಕೆ ಹಾಕಿ ಕಿರುಕುಳ ನೀಡಿರುವ ಘಟನೆಯನ್ನು ಚಿಕ್ಕೋಡಿ ವೈದ್ಯಕೀಯ ಸಂಘ ತೀವ್ರವಾಗಿ ಖಂಡಿಸಿದೆ ಎಂದು ಐಎಂಎ ಅಧ್ಯಕ್ಷೆ ಡಾಕ್ಟರ್ ರೋಹಿಣಿ ಕುಲಕರ್ಣಿ ತಿಳಿಸಿದರು. ಚಿಕ್ಕೋಡಿ ಪಟ್ಟಣದ ಐಎಂಎ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ನವೆಂಬರ್ 1ರಂದು ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ಬೇರೆ ರಾಜ್ಯದ ಮಹಿಳಾ ತಜ್ಞ ವೈದ್ಯೆ ಸೇವೆ ಸಲ್ಲಿಸುವಾಗ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಸ್ಪತ್ರೆಗೆ ನುಗ್ಗಿ ಕನ್ನಡದಲ್ಲಿಯೇ ಮಾತನಾಡಬೇಕು ಎಂದು ಬೆದರಿಕೆ ಹಾಕಿ ಹಲ್ಲೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಈ ಘಟನೆಯನ್ನು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆಯು ತೀವ್ರವಾಗಿ ಖಂಡಿಸುತ್ತದೆ. ಕಳೆದ 10 ವರ್ಷಗಳಲ್ಲಿ ವೈದ್ಯರ ಮೇಲಾಗುವ ಹಲ್ಲೆಗಳ ಪ್ರಮಾಣ ಹೆಚ್ಚಾಗಿವೆ. ಹೀಗಾಗಿ ಅನೇಕ ವೈದ್ಯರು ತುರ್ತು ರೋಗಿಗಳನ್ನು ನೋಡುವುದನ್ನು ನಿಲ್ಲಿಸುವ ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವ ವೈದ್ಯರು ಭಯದ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುವಂತಾಗಿದೆ. 50%ರಷ್ಟು ವಿಶೇಷ ತಜ್ಞ ವೈದ್ಯರು ಈ ಘಟನೆಗಳಿಗೆ ಹೆದರಿ ಭಾರತ ತೊರೆಯಲು ನಿರ್ಧರಿಸುತ್ತಿದ್ದಾರೆ. ಇಂತಹ ಘಟನೆಯಿಂದ ಮಾನಸಿಕ ಆಘಾತ ಉಂಟಾಗುತ್ತದೆ ಎಂದರು. ವೈದ್ಯರಿಗೆ ಬೆದರಿಕೆ ಹಾಕಿ ಹಲ್ಲೆಯ ಪ್ರಯತ್ನ ಮಾಡಿರುವ ಕರ್ವೇ ಸಂಘಟನೆ ಸದಸ್ಯರ ಮೇಲೆ ಕ್ರಮ ಜರುಗಿಸಬೇಕೆಂದು ಆರೋಗ್ಯ ಸಚಿವರಿಗೆ ರಾಜ್ಯ ಐಎಂಎ ಸಂಘಟನೆ ಮನವಿ ಮಾಡಿದ್ದು, ಕಠಿಣ ಕ್ರಮ ಜರುಗಿಸದಿದ್ದರೆ ನವೆಂಬರ್ 8ರಂದು ಹೊರರೋಗಿಗಳ ತಪಾಸಣೆ ಸ್ಥಗಿತಗೊಳಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಸ್ವಲ್ಪ ಹೆರಾಸ್ಮೆಂಟ್ ಮಾಡಿದ್ದಾರೆ, ಕನ್ನಡನಾಗ ಮಾತಾಡಬೇಕಂತ ಹಿಂಗೆ ಹೇಳಿ ಸ್ವಲ್ಪ ಹೆರಾಸ್ಮೆಂಟ್ ಮಾಡಿದ್ದಾರೆ. ಅದರ ಬಗ್ಗೆ ಐಎಂಎ ಕರ್ನಾಟಕ ಸ್ಟೇಟ್, ಐಎಂಎ ಚಿಕ್ಕೋಡಿ ಎಲ್ಲ ಮಂದಿ ನಿಷೇಧ ಮಾಡ್ತಾರೆ. ಇದು ಸರಿ ಇಲ್ಲ, ಹಿಂಗೆ ಮತ್ತೆ ಆಗ್ಬಾರ್ದು ಹಂಗೆ ನನಗೆ ಅನಿಸ್ತು. ಬರೇ ಬ್ಲ್ಯಾಕ್ ಥರ ಹಾಕಿ ನಾವು ಕೆಲಸ ಮಾಡಕತ್ತೀವಿ. 6th or 7th ನಾಳೆ ಸಂಜೆ ತನಕ ಅವರೇ ಆ್ಯಕ್ಷನ್ ತೊಗೊಂಡಿಲ್ಲ ಅಂದ್ರೆ 8th ನಾ ಹೋಲ್ ಕರ್ನಾಟಕ ಬಂದ್ ಮಾಡಕತ್ತೀನಿ. ಫ್ರಮ್ ಹೋಲ್ ಕರ್ನಾಟಕ 6 AM 8 to 6 AM 9 ಇಮರ್ಜೆನ್ಸಿ ಸರ್ವಿಸಸ್ ಎಲ್ಲಾನು ಬಂದ್. ಇಮರ್ಜೆನ್ಸಿ ಸರ್ವಿಸಸ್ ಚಾಲೂ ಇದ್ದಾವ್ರಿ, ರುಟೀನ್ ಒಪಿಡಿ ಬಂದ್ ಇಮರ್ಜೆನ್ಸಿ ಚಾಲೂ ಇದ್ದ. ಸ್ನಾತಕೋತ್ತರ ಮಹಿಳಾ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡಿ ಅವರನ್ನು ಸುತ್ತುವರಿದು ಬೆದರಿಕೆ ಒಡ್ಡುವುದಲ್ಲದೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ. ಅದರಲ್ಲೂ ಅವರ ಜೊತೆ ಕನ್ನಡದಲ್ಲಿ ಮಾತನಾಡಿಲ್ಲ ಎನ್ನುವ ಕಾರಣ ಅಂತಹ ಕಾರಣ ನೀಡಿ ಆಸ್ಪತ್ರೆಯಲ್ಲಿ ದಾಂಧಲೆ ಮಾಡಿರುವುದನ್ನು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಕಠಿಣವಾದ ಮಾತುಗಳಿಂದ ಖಂಡಿಸುತ್ತದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ದೇವಿಕಾ ರಾಣಿ ಭಾತೆ, ಡಾಕ್ಟರ್ ಪಾರ್ಶ್ವನಾಥ್ ಜೈನ್, ಡಾಕ್ಟರ್ ಜಯಲಕ್ಷ್ಮಿ ಸಲಗರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.